ಶ್ರೀ ಶ್ರೀ ತ್ರಿಪುರ ಸುಂದರಿ ಅಮ್ಮನವರೇ, ಹೇಗಿದ್ದೀರಿ? ಕ್ಷೇಮಿ, ಬಹಳ ದಿನಗಳಾಯ್ತಲ್ಲ ಭೇಟಿಯಾಗಿ, ಅದಕ್ಕೆ ತಮ್ಮ ದರ್ಶನ ಪಡ್ಕೊಂಡು ಹೋಗೋಣ ಅಂತ ಬಂದೆ. ನೆನಪಿದೆಯೇ? ನೆನಪಿದೆಯೇ ಅಮ್ಮನವರೇ? ಮರೆಯೋದು ಹೇಗೆ ಸಾಧ್ಯ? ಪ್ರತಿ ಕ್ಷಣ ಪ್ರತಿ ದಿನ ಈ ವಿರೂಪಾಕ್ಷ ಶಾಸ್ತ್ರದಿಂದ ಶ್ರೀಚಕ್ರವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ಯೋಚನೆಯಲ್ಲೇ ನಿರತರಾಗಿದ್ರಿ. ಏನು ಸತ್ಯ ಈ ಪ್ರಚಂಡ ವಿರೂಪಾಕ್ಷ ಶಾಸ್ತ್ರಿಗೆ? ಹೀಗೆ ಇರಬೇಕು ನೀನು, ಇದೇ ಭಯ ಭೀತಿನಲ್ಲೇ ಇರಬೇಕು. ನಾನೀಗ ಇಲ್ಲಿ ಯಾಕೆ ಬಂದೆ ಗೊತ್ತೆ? ನೋಡಿ ನನ್ನ ಕೈಲಿ ಏನಿದೆ, ನಿಮಗೊಂದು ಸಿಹಿ ಸುದ್ದಿ ಕೊಡೋಣ ಅಂತ ಬಂದಿದ್ದೆ. ನನ್ನ ಮಗ ಚಂದ್ರಾಧರನಿಗೂ ಶೇಖರಿ ಮಗಳು ಜಾಜಿಗೂ ಮದುವೆ ನಿಶ್ಚಯ ಆಗಿರೋ ಲಗ್ನ ಪತ್ರಿಕೆ. ಅಮ್ಮನವರೇ, ನಾನು ಹೇಳಿದ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ದೆ. ಮುಂದಿನ ದ್ವಾದಶಿಗೆ ನನ್ನ ಮಗ ಚಂದ್ರಾಧರ ಶೇಖರಿ ಮಗಳು ಜಾಜಿ ಕೈ ಹಿಡಿತಾನೆ, ಅವರ ವಿವಾಹವಾಗುತ್ತೆ. ಆಮೇಲೆ ಹತ್ತನೇ ಹುಣ್ಣಿಮೆಗೆ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನ. ಆ ಶ್ರೀಚಕ್ರ ಸ್ವರೂಪಿ ಮಗು ನನ್ನ ಮನೆ ಸ್ವತ್ತು. ಆಮೇಲೆ ನಾನು ಆಡಿದ್ದೇ ಮಾತು, ಆಡಿದ್ದೇ ಆಟ, ನಡೆದಿದ್ದೇ ದಾರಿ. ಇಷ್ಟು ದಿವಸ ಭಕ್ತಾದಿಗಳು ಅಮ್ಮನವರ ಮಹಿಮೆ ಅಂತ ಹೇಳ್ತಾ ಇದ್ರು, ಇನ್ನು ಮುಂದೆ ಈ ವಿರೂಪಾಕ್ಷ ಶಾಸ್ತ್ರೀಯ ಮಹಿಮೆ ಅನ್ನಬೇಕು, ಹಾಗೆ ಮಾಡ್ತೀನಿ. ನೋಡ್ತಾ ಇರಿ ಆ ಶ್ರೀಚಕ್ರ ಸ್ವರೂಪಿ ಮಗುವನ್ನ ನಾನು ಹೇಗೆಲ್ಲ ಬಳಸ್ಕೊಳ್ತೀನಿ ಅಂತ ಕೂತು ಜಾಗದಲ್ಲೇ ನೋಡ್ತಾ ಇರಿ. ಇನ್ನು ಮುಂದೆ ಈ ವಿರೂಪಾಕ್ಷ ಶಾಸ್ತ್ರೀಯ ದಿನಗಳು ಯಾಕೆ ಸುಮ್ಮನಾದೆ ಸೂರ್ಯಾಂಶು? ಆ ಚಂದ್ರಾಧರನಿಂದಾಗಿ ನನ್ನ ವಶೀಕರಣ ಮುರಿದು ನಮಗೆ ಸೋಲಾಯ್ತಲ್ಲ ಗುರುಗಳೇ, ನೀವು ನನ್ನ ಮೇಲಿಟ್ಟಿದ್ದ ನಂಬಿಕೆನ ನಾನು ಕಳ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೀನು ಹೀಗೆ ಅಪರಾಧಿ ಭಾವದಲ್ಲಿ ನಿಲ್ಬಾರ್ದು ಸೂರ್ಯಾಂಶು. ಚಿಂತಿಸ್ಬೇಡ, ನನ್ನ ಬತ್ತಳಿಕೆಯಲ್ಲಿ ಇನ್ನೂ ಬಾಣಗಳಿವೆ, ವಿಷದ ಬಾಣಗಳು. ಅದನ್ನ ನಾನು ಪ್ರಯೋಗಿಸಿದ್ರೆ ಆ ವಿರೂಪಾಕ್ಷ ಮತ್ತವನ ಮಗ ರಕ್ತಕಾರಿ ಸಾಯ್ಬೇಕು. ಹಾಗ ಮಾಡ್ತೀನಿ ಸೂರ್ಯಾಂಶು. ಇದನ್ನ ಸೋಲು ಅನ್ಕೋಬೇಡ, ಸವಾಲು ಅನ್ಕೋ. ನಾವಿಬ್ರು ಸೇರಿ ಆ ವಿರೂಪಾಕ್ಷನ್ನ ಮಣಿಸೋಣ. ಆ ಚಂದ್ರಾಧರನ ಜೊತೆ ನಿಶ್ಚಯ ಆದ ಅವಳ ಮದ್ವೆ ಮತ್ತೆ ನಿನ್ ಜೊತೆ ನಿಗದಿ ಆಗ್ಬೇಕು. ಶ್ರೀಚಕ್ರ ನನ್ನ ಸ್ವತ್ತಾಗಬೇಕು.